ನಮಸ್ಕಾರ ಸ್ನೇಹಿತರೆ, ಸಕಲ ಸುದ್ದಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಐಕನನ್ನು ಒತ್ತಿ. ದೂರಿ, ಬಹದ್ದೂರ್, ಭರ್ಜರಿಗಳಂತಹ ಸೂಪರ್ ಹಿಟ್ ಚಿತ್ರಗಳ ನಂತರ ನಾಯಕ ನಟ ಆಕ್ಷನ್ ಪ್ರಿನ್ಸ್ ಧ್ರುವರವರು ಪಗುರು ಚಿತ್ರದಲ್ಲಿ ನಟಿಸ್ತಾ ಇರೋದು ನಿಮಗೆ ಈಗಾಗಲೇ ಗೊತ್ತಿದೆ. ಈಗ ಈ ಚಿತ್ರಕ್ಕೆ ನಾಯಕಿಯನ್ನು ಕನ್ಫರ್ಮ್ ಮಾಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಸುದ್ದಿಯಾದ ನಟಿ ಎಂದರೆ ಅದು ರಶ್ಮಿಕಾ ಮಂದಣ್ಣ. ಅದಕ್ಕೆ ಕಾರಣವೇನೆಂಬುದು ನಿಮಗೆ ಗೊತ್ತೇ ಇದೆ. ರಶ್ಮಿಕಾ ಹಾಗೂ ರಕ್ಷಿತ್ ಶೆಟ್ಟಿ ನಡುವಿನ ನಿಶ್ಚಿತಾರ್ಥದ ಬ್ರೇಕಪ್ ದೊಡ್ಡ ಸುದ್ದಿಗೆ ಕಾರಣವಾಯಿತು. ಈಗ ರಶ್ಮಿಕಾ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ವೈಯಕ್ತಿಕ ವಿಷಯ ಅಥವಾ ಕಾಂಟ್ರವರ್ಸಿಯಿಂದ ಅಲ್ಲ, ಹೊಸ ಸಿನಿಮಾ ಮೂಲಕ. ಹೌದು, ರಶ್ಮಿಕಾ ಮಂದಣ್ಣ ಕನ್ನಡದಲ್ಲಿ ಸಿನಿಮಾವೊಂದನ್ನು ಒಪ್ಪಿಕೊಂಡಿದ್ದಾರೆ. ಅದು ಧ್ರುವ ಸರ್ಜಾ ನಾಯಕರಾಗಿರುವ ಪಗರು ಸಿನಿಮಾ ಎಂಬುದು ವಿಶೇಷ. ಪಗರು ಚಿತ್ರ ಆರಂಭವಾದ ದಿನದಿಂದಲೂ ಆ ಚಿತ್ರದ ನಾಯಕಿಯರ ವಿಷಯದಲ್ಲಿ ಅನೇಕರ ಹೆಸರುಗಳು ಕೇಳಿ ಬರುತ್ತಲೇ ಇತ್ತು. ಆದರೆ ಯಾರೂ ಫೈನಲ್ ಆಗಿರಲಿಲ್ಲ. ಈಗ ಅಂತಿಮವಾಗಿ ರಶ್ಮಿಕಾ ಮಂದಣ್ಣ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಮತ್ತೊಂದು ಕನ್ನಡ ಸಿನಿಮಾವನ್ನು ರಶ್ಮಿಕಾ ಮಂದಣ್ಣ ಒಪ್ಪಿಕೊಂಡಂತಾಗಿದೆ. ದರ್ಶನ್ ನಾಯಕರಾಗಿರುವ ಯಜಮಾನ ಬಿಟ್ಟರೆ ರಶ್ಮಿಕಾ ಬೇರೆ ಯಾವುದೇ ಸಿನಿಮಾ ಒಪ್ಪಿಕೊಂಡಿರಲಿಲ್ಲ. ಜೊತೆಗೆ ಈ ಹಿಂದೆ ಒಪ್ಪಿಕೊಂಡಿದ್ದ ವೃತ್ರ ಸಿನಿಮಾದಿಂದಲೂ ಹೊರಬಂದಿದ್ದರು. ಇದರಿಂದಾಗಿ ರಶ್ಮಿಕಾಗೆ ಕನ್ನಡ ಚಿತ್ರಗಳ ಮೇಲೆ ಆಸಕ್ತಿ ಇಲ್ಲ, ತೆಲುಗಿನತ್ತ ಹೆಚ್ಚಿನ ಗಮನ ಕೊಡುತ್ತಿದ್ದಾರೆಂಬ ಸುದ್ದಿ ಹಬ್ಬಿತ್ತು. ಈಗ ರಶ್ಮಿತಾ ಪಗುರು ಚಿತ್ರ ಒಪ್ಪಿಕೊಳ್ಳುವ ಮೂಲಕ ತಾನು ಕನ್ನಡ ಚಿತ್ರರಂಗವನ್ನು ಬಿಟ್ಟು ಹೋಗುವುದಿಲ್ಲ ಎಂಬಂತಿದೆ. ರಶ್ಮಿಕಾಗೆ ತೆಲುಗಿನಲ್ಲೂ ಅನೇಕ ಸಿನಿಮಾಗಳಿಂದ ಅವಕಾಶ ಬರುತ್ತಿವೆ. ಈ ನಡುವೆಯೇ ಮಹೇಶ್ ಬಾಬು ಸೇರಿದಂತೆ ಸ್ಟಾರ್ ನಟರ ಸಿನಿಮಾಗಳಲ್ಲೂ ರಶ್ಮಿಕಾ ಹೆಸರು ಕೇಳಿಬರುತ್ತಿದೆ. ಈಗ ಕನ್ನಡದಲ್ಲಿ ಧ್ರುವ ಸರ್ಜಾಗೆ ನಾಯಕಿಯಾಗುವ ಮೂಲಕ ತಾನು ಸ್ಟಾರ್ ನಟರ ಸಿನಿಮಾಗಳಿಗಷ್ಟೇ ಸೀಮಿತ ಎಂಬ ಸಂದೇಶ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಅಂದ ಹಾಗೆ ಪಗರು ಚಿತ್ರಕ್ಕೆ ಆರಂಭದಲ್ಲಿ ಶ್ರೀಲೀಲಾ ಅವರನ್ನು ನಾಯಕಿಯನ್ನಾಗಿಸುವ ಯೋಚನೆ ಕೂಡ ಚಿತ್ರತಂಡಕ್ಕೆ ಇತ್ತಂತೆ. ಆದರೆ ತುಂಬ ಮೆಚುರ್ಡ್ ಪಾತ್ರ ಆಗಿದ್ದರಿಂದ ರಶ್ಮಿಕಾಗೆ ಅವಕಾಶ ಸಿಕ್ಕಿದೆ. ಈ ಚಿತ್ರವನ್ನು ನಂದಕಿಶೋರ್ ನಿರ್ದೇಶಿಸುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಖಂಡಿತ ಮರೆಯಲೇಬೇಡಿ. ಧನ್ಯವಾದಗಳು. Thank you.